ಅದು ಇದೆಯಲ್ಲ, ಬೆಂಬಲ ಇದ್ದೇ ಇದೆ ಅಲ್ಲ. ಪ್ರತಿ ಇವತ್ತು ಕಲ್ಕತ್ತಾದಲ್ಲಿ ಆಗಿರತಕ್ಕಂಥ ಈ ಘಟನೆಗೆ ಕೇವಲ ವೈದ್ಯರ ಬೆಂಬಲ ಇಲ್ಲ, ಇಡೀ ದೇಶದ ಬೆಂಬಲ ಇದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅದಕ್ಕೆ ಬೆಂಬಲ ಕೊಡಬೇಕಾಗುತ್ತೆ. ಅಂದರೆ ಇದರಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲರಿಗೂ ಕೂಡ ಘೋರವಾದಂಥ ಶಿಕ್ಷೆ ನಮ್ಮ ಏನಿದೆ ನಮ್ಮ ಲಾ ಪ್ರಕಾರ ಅದು ಆಗಬೇಕಾಗುತ್ತೆ ಅಲ್ಲ. ಇವಾಗ ಅದಕ್ಕೆ ಸರ್ಕಾರ ಇವ್ರ ಜೊತೆ ಮಾತಾಡಬೇಕು, ಸರ್ಕಾರ ಇವ್ರ ಜ ಆದಷ್ಟು ಇದ್ರ ಬಗ್ಗೆ ತೀರ್ಮಾನ ಮಾಡಿಕೊಂಡು ಹೋಗಬೇಕಾಗುತ್ತೆ. ಯಾಕೆ ನೋಡಿ, ಡಾಕ್ಟ್ರುಗಳು ಆದರೂ ಕೂಡ ಅವರು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಎಮರ್ಜೆನ್ಸಿ ರೋಗಿಗಳಿಗೆ ಎಮರ್ಜೆನ್ಸಿ ಸರ್ವೀಸಸ್ಸು ಅಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರ ಬೇಡಿಕೆಗಳು ನ್ಯಾಯಬದ್ಧವಾಗಿದೆ. ಯಾಕೆಂದರೆ ಕಳೆದ 4-5 ವರ್ಷದಿಂದ ಇವರಿಗೆ ಸ್ಟೈಫಂಡು ಪರಿಷ್ಕರಣೆ ಆಗೇ ಇಲ್ಲ, ಅದು ರಿವೈಸೇ ಆಗಿಲ್ಲ. ಸೊ ರಿವೈಸ್ ಮಾಡಬೇಕು. ಈಗ ರಾಜ್ಯ ಸರ್ಕಾರ ಅದ ನೌಕರರಿಗೆ ರಿವೈಸ್ ಆಗಿದೆ. ಸೊ ಈಗ ಆಗಬೇಕು. ಅವರ ಹಲವಾರು ಬೇಡಿಕೆಗಳಿದೆ. ಅಂದರೆ ಅವರಿಗೆ ಕೊಡ್ತಕ್ಕಂಥ ಸ್ಟೈಫಂಡು ಬಹಳ ಕಡಿಮೆ ಇದೆ. ಬೇರೆ ರಾಜ್ಯಗಳಲ್ಲಿ ಪ್ರತಿ ವರ್ಷ ಸ್ಟೈಫಂಡ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು, ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರನ್ನು ಮತ್ತು ಸರ್ಕಾರವನ್ನು ನಾನು ಒತ್ತಾಯಿಸ್ತೇನೆ. ಇವರ ಬೇಡಿಕೆ ಏನಾಗಿದೆ, ಅದು ನ್ಯಾಯಸಮ್ಮತವಾಗಿದೆ, ನ್ಯಾಯಬದ್ಧವಾಗಿದೆ. ಯಾಕೆಂದರೆ ಹಗಲಿರುಳು ಕೆಲಸ ಮಾಡ್ತಾರೆ. ಇವತ್ತು 70% ಕೆಲಸಗಳು ಆಸ್ಪತ್ರೆಗಳು ಮೆಡಿಕಲ್ ಕಾಲೇಜ್ಗಳಲ್ಲಿ ಮತ್ತು ಮೆಡಿಕಲ್ ಕಾಲೇಜ್ಗಳ ಆಸ್ಪತ್ರೆಗಳಲ್ಲಿ ಆಗೋದು ಕಿರಿಯ ವೈದ್ಯರುಗಳ ಮೂಲಕ. ಯಾಕೆಂದರೆ ಅವರು 24 ಗಂಟೆನೂ ಕೂಡ ಕೆಲಸ ಮಾಡ್ತಾರೆ. 24-48 ಗಂಟೆ ಸತತವಾಗಿ ಕೆಲಸ ಮಾಡ್ತಾರೆ. ರೋಗಿಗಳ ಸೇವೆಯಲ್ಲಿ ನಿರಂತರವಾಗಿ ಅವರು ತೊಡಗಿಸ್ಕೊಂಡಿರ್ತಾರೆ. ಇವಾಗ ರಾಜ್ಯ ಸರ್ಕಾರ ಈ ಮೊನ್ನೆ ತಾನೇ ಇದನ್ನು ಪರಿಷ್ಕರಣೆ ಮಾಡಿದೆ. ರಾಜ್ಯ ಸರ್ಕಾರ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಿದೆ. ಈಗ ಅದೇ ವೈದ್ಯರುಗಳಿಗೆ, ಕಿರಿಯ ವೈದ್ಯರುಗಳಿಗೆ ಸ್ಟೈಫಂಡ್ ಅಂತ ಏನು ಕೊಡ್ತೇವೆ ಅದನ್ನು ಪರಿಷ್ಕರಣೆ ಆಗಿಲ್ಲ. ಸೊ ಅದರಿಂದ ಆದಷ್ಟು ತ್ವರಿತವಾಗಿ ಇದನ್ನು ಪರಿಷ್ಕರಣೆ ಮಾಡಬೇಕು. ನೆರೆಯ ರಾಜ್ಯಗಳಾದ ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಅಥವಾ ದೂರದ ರಾಜ್ಯಗಳಾದಂಥ ದೆಹಲಿ ಆಗ್ಬೋದು, ರಾಜಸ್ಥಾನ, ಅಲ್ಲೆಲ್ಲ ಸುಮಾರು ವೈದ್ಯರ ಸ್ಟೈಫಂಡು 90,000, 1,00,000 ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ಕೇವಲ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಇದು ಅವರ ಈ ಬೇಡಿಕೆ ನ್ಯಾಯಬದ್ಧವಾಗಿದೆ. ಇನ್ನು ಕಲ್ಕಟ್ಟಾ ವಿಚಾರಕ್ಕೆ ಬರೋದಾದರೆ ಇದು ನಿಜವಾಗ್ಲೂ ನಮ್ಮ ಒಂದು ನ್ಯಾಷನಲ್ ಶೇಮ್ ಅಂತಲೇ ಹೇಳಬೇಕಾಗುತ್ತೆ. ಒಬ್ಬ ಕಿರಿಯ ವೈದ್ಯೆಯನ್ನು, ಮಹಿಳಾ ವೈದ್ಯೆಯನ್ನು ಆ ರೀತಿ ಅಮಾನುಷವಾಗಿ ಅವರನ್ನ ಅತ್ಯಾಚಾರ ಮಾಡಿ ಅವರನ್ನು ಕೊಂದಿರೋದು ನಿಜವಾಗ್ಲೂ ಇದು ಎಲ್ಲರ ಮನಸ್ಸನ್ನು, ಇಡೀ 140 ಕೋಟಿ ಭಾರತೀಯರ ಮನಸ್ಸಿಗೆ ನೋವಾಗಿದೆ. ಇದಕ್ಕೆ ಅಂಥವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಕಾಲೇಜು ಆಸ್ಪತ್ರೆಗಳಲ್ಲಿ, ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಉತ್ತಮವಾದಂಥ ಸೆಕ್ಯೂರಿಟಿ ಇರಬೇಕಾಗತ್ತೆ. ಇವತ್ತು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ 55% ಮಹಿಳೆಯರಿದ್ದಾರೆ. 45% ಮೇಲ್ ಡಾಕ್ಟರ್ಸ್ ಇದ್ದಾರೆ, 55% ಫಿಮೇಲ್ ಡಾಕ್ಟರ್ಸ್ ಇದ್ದಾರೆ. ಸೊ ಪ್ರತಿಯೊಂದು ಅವರ ಹಾಸ್ಟೆಲ್ಗಳಲ್ಲಿ ಅವರಿಗೆ ರಕ್ಷಣೆ ಇರಬೇಕಾಗತ್ತೆ. ಕಾಲೇಜುಗಳಲ್ಲಿ ಅವರಿಗೆ ಸಪ್ರೇಟಾಗಿ ಒಂದು ಲೇಡಿ ಡ್ಯೂಟಿ ಡಾಕ್ಟರ್ಸ್ ರೂಮ್ ಇರಬೇಕು, ಲೇಡಿ ರೆಸ್ಟ್ ರೂಮ್ ಇರಬೇಕು, ಮತ್ತು ಲೇಡಿ ಡಾಕ್ಟರ್ಸ್ಗೆ ಡೈನಿಂಗ್ ಏರಿಯಾ ಇರಬೇಕು, ಮತ್ತು ಸೆಕ್ಯೂರಿಟಿ ಆದಷ್ಟು ಅದು ಮಾಡಬೇಕಾಗುತ್ತೆ. ಪ್ರತಿ ಸಲ ಈ ರೀತಿ ಘಟನೆಗಳು ಆಗ್ತಾಯಿದೆ. ಈ ರೀತಿ ಘಟನೆಗಳು ಮುಂದುವರೆದ್ರೆ ಇಡೀ ವೈದ್ಯಕೀಯ ಸಮೂಹಕ್ಕೆ ಕೂಡ ಏನೋ ಒಂದು ಡಿಮೋರಲೈಸ್ ಆದಂಗಾಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.